ನಮಸ್ಕಾರ ಮಾಡಿ ಗುರುವಿನ ಗುರುತುಳು ಗುರುವಿನ ಪಾದಿನಿ ಸುತ್ತನ ಹಳಿಯುತ್ತ ಗುರುವಿನ ಗುರುತುಳು ಸುತ್ತನ ಗುರುವಿನ ಪಾದಿನಿ ಹಳಿಯುತ್ತ ಸಿದ್ಧಲಿಂಗ ಸಣ್ಣ ಬಾಲ ಯಾವತ್ತ ಓದುತ್ತಿಲ್ಲ ಗುರುವಿನ ಕಾಲ ಶಿಷ್ಯರ ಒಳಗ ಎಂಟು ಮಂದಿ ನನ್ನ ಮಹಾದೇವನ ಭಕ್ತಾದಿಗಳ ಇವ್ರಿಗೆ ಗೊತ್ತಾಗ್ಬೇಕು.
ಹೌದು ಹೌದು, ಏನು ಗೊತ್ತಾಗ್ಬೇಕ್ರಿಪ್ಪ, ಲಚ್ಚಣ ಶುದ್ಧಲಿಂಗ ಮುತ್ತನ ಟೇರ್ ಏರಿ ಎಳಿತದ ಜಾತ್ರೆ ಒಳಗ. ಹೌದು, ಶಿರವಾಳ ಗೋಳಿ ಮುತ್ತ ಟೇರಿನ ಮ್ಯಾಗ ಬಂದ ನಿಂತ ಬಳಕ ಟೇರ್ ಎಳಿತದ, ಇಲ್ಲಾದ್ರೆ ಎಳೆಯಂಗಿಲ್ಲ. ಏನ ಕಾರಣ? ಏನ್ ಕಾರಣ ರೀಪ್ಪ, ಏನ್ ಹಿಂದ ಕೊಟ್ಟೈತಿ ಇದು ಗೊತ್ತಾಗ್ಬೇಕಲ್ರಿ. ಹೌದು, ಶಿರವಾಳ ಗೋಳಿ ಮುತ್ತ, ಹೌದು, ಕುದುರೆ ತಗೊಂಡು ಅಮಾಸಿಗೊಮ್ಮ ಲಚ್ಚಾಣಕ್ಕೆ ಹೋಗುತ್ತಿದ್ರು ಶುದ್ಧಲಿಂಗ ಮುತ್ತನ ಭೆಟ್ಟಿಗೆ. ಹೌದು ಹೌದು, ಲಚ್ಚಾಣ ಬಡದಾಗ ಶುದ್ಧಲಿಂಗ ಮುತ್ತ ತನ್ನ ಶಿಶು ಮಕ್ಕಳಿಗೆ ತೋಡು ಕುಂತ ಬಳಕ ಆ ಶಿಶು ಮಕ್ಕಳ ಬಳಗದಾಗ ಗೂಳಿ ಮುತ್ತ ಹೋಗಿಕೊಂಡ್ರ ಅವರು. ಹೌದು ಹೌದು, ಶುದ್ಧಲಿಂಗ ಮುತ್ತ ಅವನ ಸಂಕಲ್ಪಿಟ್ರು. ಏನ್ ಸಂಕಲ್ಪಿಟ್ರಿಪ್ಪ? ಯಾ ಅಲ್ಲೆಲ್ಲ ಶಿಶು ಮಕ್ಕಳಿಗೆ ಕುಂತು ಮಾತಾಡ್ತಿದ್ರು, ಒಂದ ಗಿಡ ಹುಟ್ಟಿರ್ಬೇಕು ಭೂಮಿ ತಿಳಿದಾಗ. ಹೌದು, ಆರು ಗೇರಿನ ಗಿಡ ಇರಬೇಕು ಅಗಲಿದ್ದುದು. ಹೌದು, ಆ ಒಂದೇ ಗಿಡದಿಂದ ಒಂದ ಟೇರ ಹುಟ್ಟಿರ್ಬೇಕು. ಹೌದು ಹೌದು, ನೋಡ್ರಿ ಗಿಡ ಎಷ್ಟು ದೊಡ್ಡದ ವಿಚಾರ ಮಾಡಿದೀವಿ. ಹೌದು ಹೌದು, ಆ ಗಿಡ ತಂದು ನನ್ನ ಲಚ್ಚಾಣ ಮಠಕ್ಕೆ ಯಾರು ಒಪ್ಪಿಸ್ತೀರಿ ಅಂತೇಳಿ ಕೇಳಿದ್ರು ಲಚ್ಚಾಣ ಶಿಸಲಿ ಮತ್ತೆ ಎಲ್ಲಾ ಶಿಶು ಮಕ್ಕಳಿಗೆ. ಹೌದು ಹೌದು, ಎಲ್ಲಾರು ಗಪ್ಪಿ ಆದ್ರಿ, ಯಾಕಂದ್ರೆ ಅಂತ ಗಿಡ ಈಗ ಎಲ್ಲಿ ಕಾಣಂಗಿಲ್ಲ ತಿಳಿ ಗಪ್ಪಿ ಆದ್ರು. ಹೌದು ಹೌದು, ಅವಾಗ ಲಚ್ಚಾಣ ಶಿಸಲಿಂಗ ಮುತ್ತೇನೆ ಹೇಳ್ತಾರ ಗುಳಿ ಮುತ್ತೆ ಕೈ ಮಾಡಿಕೊಳ್ಳ ಬಾರ ಮಗನ ಈ ಕಡೆ. ಹೌದು ಹೌದು, ಗುಳಿ ಮುತ್ತೆ ಹೋಗಿ ಗುರುವಿಗೆ ನಮಸ್ಕಾರ ಮಾಡಿ ಹೇಳ್ರಪ್ಪ, ಇವ್ರು ಎಷ್ಟು ಮಂದಿ ಇಲ್ಲಿ ಕೂತಾರ, ಇವ್ರ ಕೈಲಿ ಈ ಕೆಲಸ ಆಗಂಗಿಲ್ಲ, ಇದು ಕೆಲಸ ನಿನ್ನ ಕೈಲಿ ಆಗತ್ತದ. ಹೌದು ಹೌದು, ಆರುಗೇರಿಂದ ಗಿಡ ಇದ್ದಿರ್ಬೇಕು, ಒಂದ್ ಅರ್ಧ ಎಕರೆ ಗಡ್ಲೆ ಜಾಗ ಹಿಡಿತದ್ರೆ ಅಷ್ಟು ದೊಡ್ಡ ಗಿಡ. ಹೌದು, ಆ ಗಿಡ ಬಂಡಿ ಗಾಡಿಯಾಗ ತಗೊಂಡು ನನ್ನ ಮಠಕ್ಕೆ ತಗೊಂಡು ಇಲ್ಲಿ ರಥ ನಿರ್ಮಾಣ ಮಾಡ್ಬೇಕಾಗಿದೆ, ಅದು ನಿನ್ನಿಂದ ಕೆಲಸ ಆಗತ್ತದ. ಹೌದು ಹೌದು, ಗುರುವಿಗೆ ನಮಸ್ಕಾರ ಮಾಡಿದ ನನ್ನ ಗುಳಿ ಮುತ್ತ್ಯ. ಹೌದು, ಹಳ್ಳಿ ಶಿರವಾಳ ಮಠಕ್ಕೆ ಬಂದ್ರು ಮಠದಾಗ ಐದಾರಕ್ಕೊಮ್ಮೆ ಎಷ್ಟು ಭಕ್ತರು ಬರ್ತಾರ ಅವ್ರಿಗೆಲ್ಲರಿಗೆ ಕೇಳೋರು ಗುಳಿ ಮುತ್ತವ್ರು. ಹೌದು, ಅವರು ಸಂಕಟ ಏನದ ಎಲ್ಲ ಮುತ್ತ್ಯಾಗ ಹೇಳೋರು, ಎಲ್ಲ ಸಂಕಟ ಮುತ್ತ ಪರಿಹಾರ ಮಾಡೋರು, ನಿಮ್ ಹೊಲ್ದಾಗ ಆರ್ಗೇರಿನ ಗಿಡ ಗಿಡ ಆಗ್ಯಾನ ಪಾತ್ರ ಕೇಳೋರು ಇಲ್ಲಿ ಅನ್ನೋರು ಎಲ್ಲರೂ. ಹೌದು ಹೌದು, ತಿಂಗಳ ಹಾಕೊತ್ ಬಂತು ಗುಳಿ ಮುತ್ತ್ಯಾಗ ಚಿಂತೆ ಇತ್ತು. ಹೌದು ಹೌದು, ಲಚ್ಚಾಣ ಶುದ್ಧಲಿಂಗ ಮುತ್ತ್ಯಾಗರೇ ಮಾತು ಕೊಟ್ಟಿದ್ದೆವು ಗಿಡ ಸಿಗಂಗೆ ಸಿಗದಾಗಿದೆ, ಇನ್ನು ಹೇಗೆ ಮಾಡೋದಂತೇಳಿ ಅದೇ ಶಿರವಾಳ ಮಠದಾಗ ನಿಟ್ಟ ಹತ್ತಿ ಹಾಸಿಗೆ ಹಾಕಿ ಮನಗದ್ರು ವಿಚಾರ ಮಾಡ್ಕೊತು ಚಿಂತೆ ಒಳಗ ಕನಸನಾಗ ಲಚ್ಚಾಣ ಶುದ್ಧಲಿಂಗ ಮುತ್ತ್ಯಾಗ ಗುಳಿ ಮುತ್ತ್ಯಾಗ ಬಂದು ಹೇಳ್ತಾರ, ಯಾಕೋ ಯಾಕೆ ಚಿಂತೆ ಮಾಡಿ ಮರಗಿದಿ. ಹೌದು, ನಿನ್ನ ಊರು ಮಕ್ಕಳದಾಗ ಕಡಮೂಸ ಕೌಡ್ರ ಹೊಲ್ಲಾಗಿಡೋದ ಕಡ್ಕೊಂಡು ತಗೊಂಡು ಮಾತು ಹೇಳಿದ್ರು. ಹೌದು ಹೌದು ಹೌದು, ಅವಾಗ ನನ್ನ ಗುಳಿ ಮುತ್ತೆ ಅದೇ ಕ್ಷಣದ ಕುದುರೆ ಮ್ಯಾಗ ಕುತ್ತು ಕಡಮೂಸ್ಕ ಹೋಗಿ ಗುರುಸಿದ್ಧ ಗೌಡ್ರ ಮನೆಗೆ ಹೋಗಿ ಭೇಟಿ ಆಗಿ ಗುರುಸಿದ್ಧ ಗೌಡ್ರಿಗೆ ಹೇಳ್ತಾರ, ಗೌಡ್ರ ನಿಮ್ಮ ಹೊಲದಾಗ ಏನ್ ಆರ್ಗೇರಿನ ಗಿಡ ಅದ ಆ ಗಿಡ ನನಗೆ ಬೇಕಾಗ್ಯದ. ಹೌದು ಹೌದು, ಏನಂತಾರ ಗೌಡ್ರು? ಗೌಡ್ರ ಅಂದ್ರು ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗ ಇತ್ತು, ಇವತ್ತಿನ ದಿವಸ ನೀವು ನನ್ನ ಮನೆಗೆ ಬಂದಿರಿಯಪ್ಪ. ಹೌದು, ಆರು ತಿಂಗಳ ಹಿಂದ ಗಿಡ ಕಡಿಬೇಕಂತೇಳಿ ಎಷ್ಟೋ ಆರು ಮಂದಿಗೆ ಆರು ಮಕ್ಕಳಿಗೆ ಹಚ್ಚಿದ ಕರೆ ಸರ್ಪ ಬೆನ್ ಹತ್ತದ ಅಂಜಿಕೆಯಾಗಿ ನಾ ಬಿಟ್ಟಿದ, ಅದು ನೀವೇ ಕಡ್ಕೊಂಡು ಹೋಗಿ. ಹೌದು ಹೌದು, ಗುಳಿ ಮುತ್ತೆ ಮುಂದೆ ನಿಂದರಿಸಿ ಆರು ಮನುಷ್ಯರಿಗೆ ಹಚ್ಚಿ. ಹೌದು, ಲಚ್ಚಾಣ ಶುದ್ಧಲಿಂಗ ಮುತ್ತಿನ ಅಂತಕರಣ ಆಶೀರ್ವಾದದಿಂದ ಆ ಗಿಡ ಕಡ್ಕೊಂಡು ಆ ಕಾಲದಾಗ ಏಳ ಬಂಡಿ ಗಾಡಿ ಮೇಲೆ ಆ ಗಿಡ ತಗೊಂಡು ಲಚ್ಚಾಣ ಮಠಕ್ಕೆ ಬಂದು ಆ ಒಂದೇ ಗಿಡದಿಂದ ಲಚ್ಚಾಣ ಶುದ್ಧಲಿಂಗ ಮುತ್ತಿನ ಟೇರ ನಿರ್ಮಾಣ ಇತ್ತು. ಇದು ಯಾರು ಮಾಡಿದ್ರು ಅಂದ್ರೆ ನನ್ನ ಶಿರವಾಳ ಗುಳಿ ಮುತ್ತೆ ಮಾಡಿದ್ರು. ಟೇರ ಎಡೋ ಕಾರ್ಯಕ್ರಮ ಟೇರಿನ ಜಾತ್ರೆ ಇತ್ತು. ಹೌದು, ಶುದ್ಧಲಿಂಗ ಮುತ್ತ್ಯ ಆ ರಥದಾಗ ಏರಿ ಕುಂತ ಭಕ್ತರು ಎಷ್ಟೋ ಮಂದಿ ಟೇರ ಎಳಿಬೇಕಂತ ಹೇಳಿ ಥರ ಹೊಡೆದ್ರು. ಹೌದು, ಅವಾಗ ಎಲ್ಲರಿಗೆ ಕೈ ಬರ್ತಾರೆ, ಕೆಲಸ ಎಲ್ಲ ಅರ್ಧ ಉಳಿದಾದ ತಮ್ರಿ ಟೇರ ಎಳೆಯಂಗಿಲ್ಲ ನಿಂದ್ರಿ ಅಂತ. ಹೌದು ಹೌದು, ಎಲ್ಲ ಮಂದಿ ಒಳಗ ತಮ್ದು ಒಮ್ಮ ನೆದ್ರ ಹಾಕಿ ನೋಡ್ತಾರ, ದಟ್ಟ ಮಂದ್ಯಾಗ ಶಿರವಾಳ ಗುಳಿ ಮುತ್ತೆ ನಿಂತಿರು ಅವ್ರಿಗೆ ಕೈ ಮಾಡಿ ಕರೀತಾರೆ. ಹೌದು ಹೌದು, ಏ ಇದ್ರ ಅಧಿಕಾರ ನಾನು ನೀ ಅಧಿಕಾರಿ ಅಂತ ಬಾತೆ ಟೇರಿನ ಮ್ಯಾಗ ಏನೋ ನಿಂದ್ರಿಸ್ಕೊಂಡ್ರು ಶಿರವಾಳ ಗುಳಿ ಮತ್ತೆ ಹೆಗಲ ಮ್ಯಾಗ ಕೆಂಪು ಶಲ್ಯ ತಗೊಂಡು ಹಾರದ ಬಳಕ ಟೇರ ತನ್ನಿಂತಾನೆ ಎಳಿತಿತ್ತ ಬಂದು ಬಳಿ ಲಚ್ಚಾಣ ಮಾಡಿದಾಗ. ಹೌದು 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 ಹೌದು, ಯಾರ ರೀತಿ ಪವಾಡ ಇತ್ತು ಲಚ್ಚಾಣ ಟೇರಿಗೆ ಹತ್ತಿಟ್ಟ ಗುರುವಿನ